ಹಿಜಾಬ್ ಕುರಿತು ಇವತ್ತು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಿನ್ನೆ ಸರ್ಕಾರದ ಪರ ವಕೀಲ ಪ್ರಭುಲಿಂಗ ನಾವದಿಗಿ ವಾದ ಮಂಡಿಸಿದ್ರು. ಖುರಾನ್ನಲ್ಲಿ ಎಲ್ಲಿಯೂ ಕಡ್ಡಾಯವಾಗಿ ಹಿಜಾಬ್ ಹಾಕೊಳ್ಬೇಕು ಅಂತ ಉಲ್ಲೇಖಿಸಿಲ್ಲ ಅಂತ ವಾದ ಮಂಡಿಸಿದ್ರು. ಇವತ್ತು ಮಧ್ಯಾಹ್ನ 2:30ಕ್ಕೆ ಮತ್ತೆ ಹಿಜಾಬ್ ಅರ್ಜಿ ವಿಚಾರಣೆ ನಡೆಯಲಿದೆ. ಕೋರ್ಟ್ನಲ್ಲಿ ಹಿಜಾಬ್ ವಾದ ಪ್ರತಿವಾದ ಮುಂದುವರೆದಿದೆ. ಇವತ್ತು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಿನ್ನೆ ಸರ್ಕಾರದ ಪರ ವಕೀಲರಾದಂತಹ ಪ್ರಭುಲಿಂಗ ನಾವದಿಗೆ ಅವರು ವಾದ ಮಂಡಿಸಿದ್ರು. ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಪ್ರಮುಖವಾಗಿ ಕುರಾನ್ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ನಿನ್ನೆ ಪ್ರಸ್ತಾಪಿಸಿದ್ರು ತಮ್ಮ ವಾದದಲ್ಲಿ.